ದೇವರ ನಮಗೆ ಸ್ತೋತ್ರವಾಗಲಿ ಬಿಡುಗಡೆ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ನಮ್ಮಲ್ಲಿ ಸ್ವಾಗತಿಸ್ತೇನೆ ನಾ ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ನಾವು ಧ್ಯಾನ ಮಾಡುತ್ತಿದ್ದ ಸಂದೇಶವನ್ನು ನಾ ಪವಿತ್ರ ಅಭಿಷೇಕಿಸು ಪವಿತ್ರ ಆತ್ಮವನ್ನು ಸ್ವಾಗತಿಸ್ತೇನೆ ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ಸಂದೇಶದ ಮುಖಾಂತರವಾಗಿ ನಿನ್ನ ಜನರ ಸಂಗ್ರಹ ಮಾತನಾಡುತ್ತಾದ್ರೆ ಈ ವಾಕ್ಯ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು ಪುರೋತ್ಸವವನ್ನು ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನೋಡಿಬಿಡ್ಕೊಳ್ತಾನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್ ಇವತ್ತು ನಾವು ಧ್ಯಾನ ಮಾಡ್ತೇವೆ ಕೀರ್ತನೆ ಪುಸ್ತಕ ಐದನೇ ಆದ್ಯದಲ್ಲಿ ಆನಂದನೇ ವಾಕ್ಯ ಸಾಮ್ ಚಾಪ್ಟರ್ ಫೈವ್ ವರ್ಸ್ ಲೆವೆನ್ ಯಹುವನೇ ನೀತಿವಂತನನ್ನು ಆಶೀರ್ವದಿಸುವವನು ನೀನೆ ನಿನ್ನ ದೂ ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು ಪಿಲ್ಲಿ ದಾವಿದೋನಿರ್ತಾನೆ ಯಹೋನೇ ನೀತಿಯಂತನ್ನು ಆಶೀರ್ವದ್ರೆ ದೇವರೊಬ್ಬನೇ ಆಗಿದ್ದಾನೆ ನೀತಿವಂತನ್ನು ಆಶೀರ್ವದಿಸುವುದು ಮತ್ತು ಅವತ್ತೆ ದೇವರ ದಯೆಯು ದೊಡ್ಡ ಗುರಾಣಿಯಂತೆ ಅವನು ಆವರಿಸಿಕೊಳ್ಳುವುದು ಹಾಗಾದ್ರೆ ಇವತ್ತು ಪುರೇ ದೇವರ ಆಶೀರ್ವಾದ ನಿಮಗೆ ಬೇಕು ಮತ್ತು ದೇವರ ದಯೆಯು ದೊಡ್ಡ ಗುರಾಣಿ ನಿಮ್ಮನ್ನು ಕಾಪಾಡಿಕೊಳ್ಳಬೇಕಾದ್ರೆ ನೀವು ನೀತಿವಂತನಾಗಿ ಜೀವಿಸುವ ಅ ನೀತಿವಂತನಾಗಿ ಜೀವಿಸಿದ್ದ ಅರ್ಥ ಏನು ಹೇಗೆ ಒಬ್ಬನು ನೀತಿವಂತ ಜೀವಿಸಬಹುದು ಎಂಬುದಾಗಿ ದೇಹ ವಾಕ್ಯದಿಂದ ನಾನು ನೋಡುತ್ತೇವೆ ಪ್ರೇ ನಾನು ನೋಡುತ್ತೇವೆ ಮಧ್ಯಾಹ್ನ ಬರೋಸುವಾರ್ತೆ ಐದನೇ ಆದ್ಯದಲ್ಲಿ ಹದಿನೇಳರಿಂದ ಇಪ್ಪತ್ತನೇ ವಾಕ್ಯ ತನಕ ಮತ್ತೆ ಸ್ಯಾಪ್ಟರ್ ಫೈವ್ ವರ್ಸ್ ಸೆವೆಂಟೀನ್ ಟು ವರ್ಸ್ ಟ್ವೆಂಟಿ ಮೋಜೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ತೆಗೆದು ಹೋಗೋದಕ್ಕೆ ಬಂದಿಲ್ಲ ನೆರೆಯೋದಕ್ಕೆ ಬಂದಿದ್ದೇನೆ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡಿಸಾದರೂ ಅಳಿದು ಹೋಗಲಾರದು ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರಿದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನ್ನಿಸಿಕೊಳ್ಳುವನು ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನಿಸಿಕೊಳ್ಳುವನು ನಿಮ್ಮ ನೀತಿಯು ಶಾಸ್ತ್ರಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನಾಗದಿದ್ದರೆ ನೀವು ಪರಲೋಕರಾದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ ಪ್ರಿಯಲ್ಲಿ ಯೇಸು ಅತಿ ಸ್ಪಷ್ಟವಾಗಿ ಯೇಸು ಯೇಸುಕ್ರಿಸ್ತ ಮೂಲಕ್ಕೆ ಬಂದದು ಪ್ರಿಯರೇ ಯಾವ ಧರ್ಮಶಾಸ್ತ್ರದ ಯಾವ ಆಜ್ಞೆ ರದ್ದು ಮಾಡಲಿಕ್ಕೆ ಪ್ರವಾದಿಯ ವಚನ ರದ್ದು ಮಾಡಲಿಕ್ಕೆ ಬರಲಿಲ್ಲ ಯೇಸು ಬಂದು ಈಗ ಬೆಳಗ್ಗೆ ಹೋಗಿದ್ರೆ ಎಲ್ಲ ಆಜ್ಞಾನಕ್ಕೆ ನಡೆಯೋದಕ್ಕೆ ಆತನ ಬಂದನು ಮತ್ತು ಎಲ್ಲ ಹತ್ತು ಆಜ್ಞೆಗಳನ್ನು ಇನ್ನೂ ಎಕ್ಸ್ಟ್ರಾ ಆಜ್ಞೆ ಕೊಟ್ಟಿದ್ದೀರಿ ಇವಿನ ಆ ಯಾವ ಆಜ್ಞೆಗಳನ್ನು ಯಶು ಕ್ಯಾನ್ಸಲ್ ಮಾಡಲಿಲ್ಲ ಯೇಸು ಕ್ರಿಸ್ತನು ಧರ್ಮ ಎರಡು ಎರಡು ಸಂಗತಿಗಳು ಒಂದು ಧರ್ಮಶಾಸ್ತ್ರ ಇರುವಂಥ ಶುದ್ಧೀಕರಣ ನಿಯಮವನ್ನು ಯೂಸ್ ರದ್ದು ಮಾಡಿದ ರಕ್ತವು ನಮ್ಮನ್ನು ಎಲ್ಲಾ ಪಾಪಗಳಿಂದ ಶುದ್ಧೀಕರಿಸಿದೆ ಮತ್ತೆ ಎರಡನೇದಾಗಿ ಧರ್ಮಶಾಸ್ತ್ರದಲ್ಲಿ ಪಾಪ ಪರಿಹಾರಕ್ಕೆ ಅವರಿಗೆ ಯಜ್ಞ ಕೊಡುವುದು ಆ ಯಜ್ಞ ಸಮಾಪನ ಕೊಟ್ಟ ನಿಮಿತ್ತವಾಗಿ ಆ ಯಜ್ಞ ಸಮಾಪಣೆ ಆ ಶುದ್ಧೀಕರಣ ನಿಯಮ ಎರಡು ಸಂಗತಿಗಳನ್ನು ಅಲ್ಲಿ ಬಗ್ಗೆ ರದ್ದು ಮಾಡಿದ ವಿನ ಯಾವ ಆಜ್ಞೆ ರದ್ದು ಮಾಡಿದೆ ಈ ಮತ್ತೆ ಬರೋ ಸುವಾರ್ತೆಯಿಂದ ಪ್ರಜ ಅನೇಕ ಆಜ್ಞೆಗಳನ್ನು ಯೇಸು ಕೊಟ್ಟಿದ್ದಾನೆ ಹಾಗಾದ್ರೆ ಇಸ್ಕರಿಸುತ್ತಾನೆ ಇವತ್ತು ಯಾರು ಯೇಸು ಕೊಟ್ಟ ಈ ಆಜ್ಞೆಗಳನ್ನು ಎಲ್ಲ ಆಜ್ಞಾನಕ್ಕೆ ನಡೀತರೋ ಅವರು ನೀತಿವಂತರಾಗುತ್ತಾರೆ ಮತ್ತು ಆ ದೇವರು ಆಶೀರ್ವಾದ ಮಾಡ್ತಾನೆ ಆ ನೀತಿವಂತರು ಹೋಗ್ತಾರೆ ಎಂದು ಯೇಸು ಕ್ರಿಸ್ತ ಹೋಗ್ತಾನೆ ಹೆಪ್ರಿಯಾಗದೆ ನೀತಿವಂತರಾಗಬೇಕು ಮೊಟ್ಟ ಮೊದಲು ಯೇಸು ಕ್ರಿಸ್ತನು ನಿಮ್ಮ ಪಾಪಗಳಿಗೋಸ್ಕರ ಗಲಿಗೋಸ್ಕರ ಕಲವರಿಗೆ ಕ್ರೂಸಿರಲಿ ಅವರು ಸತ್ತನು ರಕ್ತ ಕೊಟ್ಟವನು ಮೊದಲ ಜೀವಿತಪಟ್ಟು ನಂಬಬೇಕು ಯಾಕಂದರೆ ಪಾಪ ಪರಿಹಾರವಿಲ್ಲದೆ ರಕ್ತದಾರ ಇಲ್ಲದೆ ಪಾಪ ಪರಿಹಾರವಾಗುವುದಿಲ್ಲ ಆ ನಿಮ್ಮ ಪಾಪ ಪರಿಹಾರ ಆಗಬೇಕಾದ್ರೆ ಎಷ್ಟು ರಕ್ತವನ್ನು ನೀವು ನಂಬಬೇಕು ಆ ಇಷ್ಟು ರಕ್ತವನ್ನು ನಿಮ್ಮಲ್ಲಿ ಪ್ರಕ್ಷಿಸಿದರೆ ಮಾತ್ರ ನಿಮ್ಮ ಪಾಪ ಪರಿಹಾರ ಆಗುವಾಗ ನೀವು ನೀತಿವಂತರಾಗ್ತೀವಿ ಯಾಕೆಂದರೆ ಒಂದನೇ ಒಂದು ಬರ್ತಾ ಪತ್ರಿಕೆಯಲ್ಲಿ ಒಂದನೇ ಹದಿನಿ ಒಂಬತ್ತನೇ ವಾಕ್ಯದಲ್ಲಿ ಅಪ್ಪಸ್ಥರ ಏನು ಹೇಳ್ತಾನೆ ನೀವು ನಿಮ್ಮ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆದ ನೀತಿವಂತ ನಮಗೆ ಆಗೋದ್ರಿಂದ ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡಿ ನಿಮ್ಮನ್ನು ನೀತಿವಂತನಾಗಿ ಮಾಡ್ತಾನೆ ಆದರೆ ನೀವು ನೀತಿವಂತರಾಗಬೇಕಾದರೆ ನೀವು ಯೇಸು ಕೃಷ್ಣವನ್ನು ನಂಬಿಕೆ ಇಡೀಬೇಕು ಆತನ ಒಬ್ಬನೇ ನಿಮ್ಮ ಪಾಪ ಪರಿಹಾರಕ್ಕೋಸ್ಕರ ಕಲ್ಲ ರಕ್ತ ಕೊಟ್ಟು ನಂಬಿಕೆ ಇಟ್ಟುಕೊಂಡು ನಿಮ್ಮ ಪಾಪಗಳನ್ನು ತಂದೆ ದೇವರ ಮುಂದೆ ಒಪ್ಪಿಕೊಂಡು ಅರಿಕೆ ಮಾಡಿ ಐದು ರಕ್ತವನ್ನು ಕೇಳಿಕೊಳ್ಳುವಾಗ ಐದು ರಕ್ತ ನಿಮ್ಮ ಪಾಪವನ್ನು ತೊಳೆದು ಬಿಡುವಾಗ ನೀವು ನೀತಿವಂತರಾಗ್ತೀರಿ ಮತ್ತು ನೀತಿವಂತರಾದವರು ಇನ್ನು ಮುಂದೆ ಪಾಪದಲ್ಲಿ ಬೀಳದಂತೆ ಯೇಶು ಕರ್ತ ಎಲ್ಲ ಆಜ್ಞೆಗಳನ್ನು ಆ ಪರಿಸ್ಗಿಂತಲೂ ಎಲ್ಲ ಆಜ್ಞೆ ಕೈಕಂಡು ನಡೆಯುವುದಾದರೆ ನೀವು ನೀತಿವಂತರಾಗ್ತೀರಿ ಎಷ್ಟು ದೇವರು ಆಜ್ಞೆ ಕಂಡು ನಡೆಯುತ್ತಿರೋ ನೀತವಂತರಾಗುವಾಗ ದೇವರು ನೀತಿವಂತರನ್ನು ಅಥವಾ ಆತನ ಆಜ್ಞೆ ಕೈಕಂಡು ನಡೆಯುವಂತರು ಆಶೀರ್ವಾದ ಮಾಡುತ್ತಾನೆ ದಾವಿದ ತೆರೆಯುತ್ತಾನೆ ಒಂದು ವೇಳೆ ನೀವು ಯಸ್ಕೃತ ನಂಬಿಕೆ ಇಟ್ಟುಕೊಂಡು ನೀಲಿ ಮುಳುಗಿ ದೀಕ್ಷ ದೇವರ ಆಜ್ಞೆಯನ್ನು ಕೈಕೊಂಡು ನಡೆದಿದ್ದರೆ ಆಶೀರ್ ಬರುವುದಿಲ್ಲ ಆಜ್ನೇ ಕೈಗೊಂಡು ನಡೆದರೆ ಮಾತ್ರವೇ ದೇವರದಷ್ಟು ನೀತವಂತರ ಹಾಕ್ತೀರಿ ಆಗ ನೀತಿವಂತರನ್ನು ದೇವರು ಆಶೀರ್ ಮಾಡ್ತಾರೆ ಹೇಳುತ್ತಾನೆ ಬರ್ರೆ ಇನ್ನು ಎಕ್ಸಾಂಪಲ್ ನೋಡಪ್ಪರೆ ಯುವ ನಂಬರ ಸುವಾರ್ತೆಯಲ್ಲಿ ಹದಿನೈದನೇ ಆದ್ಯದಲ್ಲಿ ಏಳನೇ ಮತ್ತು ಹತ್ತನೇ ವಾಕ್ಯ ಜಾನ್ ಗೋಸ್ ಫಿಫ್ಟೀನ್ ವರ್ಸ್ ಸೆವೆನ್ ಅಂಡ್ ಟೆನ್ ವರ್ಸ್ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಇಲ್ಲಿ ಅತಿ ಸ್ಪಷ್ಟತೆ ನೀವು ನನ್ನಲ್ಲಿಯೂ ಎಂದ ನೀವು ಯೇಸು ಕ್ರಿಸ್ತನಲ್ಲಿಯೂ ಅಂದರೆ ಯೇಸು ಕ್ರಿಸ್ತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ಮಾತ್ರ ಯೇಸು ಕ್ರಿಸ್ತ ನೆಲೆಗೊಳ್ಳುತ್ತೀರಿ ಆಗ ಯೇಸು ಕ್ರಿಸ್ತನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಳ್ಳುತ್ತವೆ ಆಗ ಏನೇನು ಪ್ರಾರ್ಥ ಎಲ್ಲ ಪ್ರಾರ್ಥನೆ ಉತ್ತರ ಕೊಡೋದಾಗೆ ಯೇಸು ಅತಿ ಸ್ಪಷ್ಟತೆ ನೀವು ನನ್ನಲ್ಲಿಯೂ ನನ್ನ ವಾಗ ನಿಮ್ಮಲ್ಲಿ ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ ಅದು ನಿಮಗೆ ದೊರೆಯುವುದು ಇತ್ತು ಪ್ರ ಅನೇಕರು ಪ್ರಾರ್ಥನೆ ಮಾಡುತ್ತೀರಿ ಅದೇ ಉತ್ತರ ಬರುವುದಿಲ್ಲ ಬಿಡುಗಡೆ ಬರುವುದಿಲ್ಲ ಕಷ್ಟ ಪರಿಹಾರವಾಗುವುದಿಲ್ಲ ಚಿಂತೆ ಬಿಟ್ಟು ಇಷ್ಟೇ ಪ್ರಿಯರಿ ಬರೀ ನೀವು ಪ್ರಾರ್ಥನೆ ಮಾಡಿದರೆ ಆಗುದಿಲ್ಲ ನೀವು ಪ್ರಾರ್ಥನೆ ಮಾಡಬೇಕು ಅಷ್ಟೇ ಅಲ್ಲದೆ ಯೇಸುಕ್ರಿಸ್ತ ಕೃಷ್ಣ ಕಂಡು ನಡೆಯುವುದಾದರೆ ಮಾತ್ರವೇ ಯೇಸುಕ್ರಿಸ್ತನ್ನು ನಿಮ್ಮ ನೆಲೆಗೊಳ್ಳುತ್ತಾನೆ ಮತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಾಗದ್ದರೆ ಇವತ್ತು ಪ್ರಾರ್ಥನೆಗೆ ಉತ್ತರ ಬರಬೇಕಾದ್ರೆ ಒಂದೇ ಕಂಡೀಷನ್ ಪ್ರೇರೆ ನೀವು ದೇವರ ದೃಷ್ಟಿಯಲ್ಲಿ ಅದನ್ನ ಆಜ್ಞಾನ ಎಷ್ಟು ಕೈಕಂಡು ನಡೀತಿರೋ ಆಜ್ಞೆಗೆ ದೇವರು ಒಂದೊಂದು ಆಶೆ ಇಟ್ಟಿದ್ದಾನೆ ಆ ಆಜ್ಞೆಗೆ ವಿಧರಾಗುತ್ತಿರೋ ಆಶೀರ್ವಾದ ಸಿಗ್ತದೆ ಆಜ್ಞೆಗಳು ವಿಧರಾಗದಲು ನಿಮಗೆ ಆಶೀರ್ವಾದ ಬರುವುದಿಲ್ಲ ಪ್ರಾರ್ಥನೆ ಉತ್ತರ ಬರುವುದಿಲ್ಲ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರು ಹೇಳ್ತಾನೆ ದೇವರ ಕೃಪೆ ಹೆಚ್ಚಲಿ ನಾವು ಪಾಪ ನಾವು ಪಾಪದಲ್ಲಿ ಬೇಕು ಎಂದಿಗೂ ಇರಬಾರದು ಪಾಪದ ಪಾಲಿಗೆ ಸತ್ತವರ ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷನ ಮಾಡಿಸಿ ಕೊಂಡವರ ನಾವೆಲ್ಲರೂ ಆತ್ಮ ಮರಣದಲ್ಲಿ ಪಾಲುರಾಗುವುದಕ್ಕೆ ದೀಕ್ಷನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು ಈಗಿರಲಾಗಿ ನಾವು ದೀಕ್ಷನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುರಾಗಿ ಆತನೊಂದಿಗೆ ಉಣ್ಣಲಪಟ್ಟೆಯು ಆದ್ದರಿಂದ ಕ್ರಿಸ್ತನ ಸತ್ತು ತಂದೆ ಮಹಿಮೆಯಿಂದ ಜೀವಿತನಾಗಿ ಏಪಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದಿದ್ದು ಹೊಸಬರಾಗಿ ನಡೆಕೊಳ್ಳಬೇಕು ಬರೀಸು ಕ್ರಿಸ್ತನು ಪ್ರಯುತ ಇವತ್ತು ನೀವು ನೀತಿವಂತರಾಗಿ ಜೀವನ ಮಾಡಬೇಕಾದರೆ ಫಸ್ಟ್ ನೀವು ನಿಮ್ಮ ಪಾಪ ಪರಿಹಾರ ಆಗಬೇಕೆಂದರೆ ರಕ್ತ ದಾರಿ ಬೇಕು ಆ ರಕ್ತ ಕೊಟ್ಟ ಒಬ್ಬನೇ ಯೇಸು ಕ್ರಿಸ್ತನಾಗಿದ್ದಾನೆ ಯೇಸು ಕ್ರಿಸ್ತನು ನಿಮ್ಮ ಕರ್ತನೂ ಓಡುವಿನ ಮಗೇನು ನಂಬಿಕೊಂಡು ಆತನ ಅಂಗೀಕಾರ ಮಾಡಿಕೊಂಡು ನಮ್ಮೆಲ್ಲ ಪಾಪಗಳನ್ನು ಆತನ ಆತನ ಹತ್ರ ಒಪ್ಪಿಕೊಳ್ಳುತ್ತಾರೆ ಎಲ್ಲ ಅರಿಕೆ ಆಗ ಈ ರಕ್ತವು ನಿಮ್ಮನ್ನು ತೊಳೆದು ನಿಮ್ಮನ್ನು ನೀತಿವಂತನಾಗಿ ಮಾಡ್ತದೆ ಈ ನೀತಿವಂತನಾಗಿ ಮಾಡಿದ ನಂತರ ಬರೇ ನೀವು ಪುನಃ ಪುನಃ ಪಾಪವನ್ನು ಮಾಡಬಾರದು ಪ್ರೇ ಮ ಆ ಪಾಪ ಮಾಡದೆ ನೀತಿ ಜೀವನ ಮಾಡಬೇಕಾದ್ರೆ ಎರಡನೇ ಸಂಗತಿ ಅಪಸ್ಪ ನೀವು ನೀರಿನಲ್ಲಿ ಮುಳುಗಿ ದಿವಸನ ತಗೊಳ್ಬೇಕು ನೀರಿನಲ್ಲಿ ಯಾಕೆ ಮುಳುಗಿ ದಿವಸ ತಗೊಳ್ಬೇಕಂದ್ರೆ ನೀವು ದೇವರ ಮುಂದೆ ಒಂದು ತೀರ್ಮಾನ ಮಾಡಬೇಕು ಇನ್ನನ್ನ ಪಾಪ ಅದ ಸ್ವಭಾವನ ಬಿಟ್ಟು ಬಿಡುತ್ತೇನೆ ಈ ಪಾಪನ್ನು ನಿರಾಕರಣ ಮಾಡುತ್ತೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡವರು ಪ್ರಿಯರೇ ನೀನದಿಷ್ಟ ಒಂದು ಆತ್ಮಿಕ ಒಂದು ದಪನ ಕಾರ್ಯ ಹೇಗೆ ಒಬ್ಬ ವ್ಯಕ್ತಿ ಸರಿಯಾಗಿ ಸಾಗುತ್ತವನು ಸತ್ತನಂತ ಅವನಿಗೆ ದಪನ ಕ್ರಿಯೆ ಅದೇ ರೀತಿಯಲ್ಲಿ ಆತ್ಮಿಕವಾಗಿ ನೀನದೀಕ್ಷದ ಆತ್ಮಿಕ ಅರ್ಥವಾಗಿದೆ ದಪನ ಕ್ರಿಯೆ ಎಂದರ್ಥ ಪ್ರೇರೆ ನೀವು ನಂಬಿಕೆ ನಂಬಿಕಿಟ್ಟವರು ನೀ ನಂಬಿಕೆ ಇಟ್ಟವರು ನಿಮ್ಮ ಪಾಪ ಸಮಯಲ್ಲಿ ಪಟ್ಟಿದೆ ನೀತವಂತ ನೀರಿನ ಹೊಂದಿದ್ದೀರಿ ಇನ್ನೂ ನಾನು ಪಾಪದಲ್ಲಿ ಜೀವಿಸುತ್ತಿಲ್ಲ ಈ ಪಾಪದ ಸ್ವಭಾವಕ್ಕೆ ಸಾವಿ ತೀರ್ಮಾನ ಮಾಡಿದರು ನಂಬಿಕೆಯಲ್ಲಿ ಬಿಡ್ರಿ ನೀವು ಮುಳುಗಿದೀಸ ಎಂದು ಕೊಳ್ಳುವಾಗ ಯೇಸುಕ್ರಿಸ್ತನ ಮನೆಯಲ್ಲಿ ಪಾಲುರಾಗುತ್ತೀರಿ ಅಷ್ಟು ನಿಮ್ಮ ಎಲ್ಲ ಪಾಪ ಸಭನು ನಿಮ್ಮ ನಂಬಿಕೆಯಿಂದ ಆ ನೀರಿನಲ್ಲಿ ದಪನ ಮಾಡುತ್ತೀರಿ ಮತ್ತು ಮೇ ಪುನಃ ನೀರಿನ ಮುಳುಗಿ ಮೇಲೆ ಬರೋದಾಗ್ತದೆ ನಾನು ಇನ್ನು ಯೇಸುಕ್ರಿಸ್ ಒಟ್ಟಿಗೆನು ಹೊಸ ವ್ಯಕ್ತಿಯಾಗಿ ನಾನು ಜೀವ ಸೀಮಾನ ನೀವು ತೆಗೆದುಕೊಂಡ ತೀರ್ಮಾನದಲ್ಲಿ ಆ ನೀರ್ನಲ್ಲಿ ಮುಳಿಯುತ್ತಿಕೊಳ್ಳುವಾಗ ನಿಮ್ಮ ಪಾಪದ ಸ್ವಭಾವದಿಂದ ಪಾಪದ ಮನೆ ಸಾಪನ್ ನಿಮಗೆ ಬಿಡುಗಡೆ ಬರ್ತದೆ ಎಂಬುದಿಲ್ಲ ಮತ್ತು ಆವಾಗ ಮಾತ್ರ ನಿಮಗೆ ಆ ಪಾಪ ಜಾವನೆಂದುಕೊಂಡು ನಿರಂತರ ನೀತವನ್ನು ಜೀವನ ಮಾಡಿ ಸಾಧ್ಯವಾಗ್ತದೆ ಇನ್ನು ಅಪಸ್ಪಾರ್ತೆ ಆಗದೆ ನೀತವನ್ನು ಜೀವನ ಮಾಡಬೇಕಾದ್ರೆ ಯೇಸು ನಂಬಿಕೆ ಇಡೀ ಬೇಕು ಎಂದಾಗಿ ಮುಳಿ ದೀಕ್ಷಾಂತ ಕೊಳ್ಳಬೇಕು ಮುಂದಕ್ಕೆ ನಾವು ಊದನ್ನು ಪುರೇ ಐದು ವಾಕ್ಯದಲ್ಲಿ ಏಕೆಂದರೆ ನಾವು ಆತ್ಮ ಮರಣಕ್ಕೆ ಸದೃಶವಾದ ಮರಣ ಹೊಂದಿ ಆತ್ಮ ಐಕ್ಯವಾಗಿದ್ದರೆ ಆತ್ಮ ಪುನರುತ್ಥನಕ್ಕೆ ಸಂದರ್ಶಿಸುವುದ ಪುನರುತ್ತನವನ್ನು ಹೊಂದಿ ಆತ್ಮ ಐಕ್ಯವಾಗಿಯೂ ಅಷ್ಟೇ ನೀವು ಪರಲೋಕಕ್ಕೆ ಹೋಗಬೇಕಾದರೆ ಈ ಲೋಕದಲ್ಲಿ ನೀವು ಜೀವಿಸುವಾಗ ಹೊಂದಿ ನಮ್ಮ ಶರೀರ ಸಾಗುತ್ತದೆ ಈ ಸತ್ತ ಶರೀರ ಪುನರುತ್ಥ ಆಗಬೇಕಾದರೆ ನೀರಿನಲ್ಲಿ ಯಾರು ಮುಳುಗಿತ್ತು ಕೊಳ್ಳುತ್ತಾನೋ ಅವನು ಅವನು ಎಚ್ಕೊಂಡ ಮರಣದಲ್ಲಿಯೂ ಪುನರ್ ಪಾಲ್ಗರಾದ ನಿಮಿತ್ತಗೆ ಆತನ ಸತ್ತವರು ಅವನ ಆತ್ಮ ಎಚ್ಕೊ ಬರದಲ್ಲಿ ಪುನರುತ್ಥನವಾಗ್ತದೆ ಎಂದು ಅಪ್ಪಸ್ ಬಲಲ್ಲಿ ಹೇಳುವವನು ಆಗಿದ್ದಾನೆ ಆರನೇ ವಾಕ್ಯ ಮತ್ತು ಏಳನೇ ವಾಕ್ಯ ಹೋಗ್ತಾನೆ ಪಾಪಾದಿನ ಸ್ವಭಾವವು ನಾಶವಾಗಿ ಇನ್ನೂ ಪಾಪದ ವಸದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕೃಷ್ಣ ಕೂಡ ಶಿಲುಬಿಗೆ ಹಾಕಲ್ಪಟ್ಟಂತೆ ತಿಳಿದಿದ್ದೇವೆ ಪ್ರೇ ನೀರಿನ ಮುಳುಗಿ ಯಾಕೆ ತಗೊಳ್ಬೇಕಾದ್ರೆ ಆ ನೀರಿನ ಮುಳುಗಿ ದೀಸನ್ನು ನಿಮ್ಮ ಬೈಬಲ್ನಲ್ಲೇನು ಬರೆದಿಡಬೇಕು ಪ್ರತಿ ನೆನಪು ತರಬೇಕು ಪ್ರೇ ನಿಮ್ಮ ಪಾಪದ ಸ್ವಭಾವವನ್ನು ನಂಬಿಕೆ ಬಂದ ಶಿಲುಬಿಗೆ ಹಾಕಿದ್ದೀರಿ ಅಥವಾ ಸತ್ತಿದ್ದೀರಿ ಆ ನೀರಿನ ದೀಕ್ಷಣ ಡೇಟ್ ನೆನ್ನೆ ಸಹಿತ ನಿಮಗೆ ಪಾಪಕ್ಕೆ ಪ್ರೇಮ ತರುವಾಗ ಪಾಪಕ್ಕೆ ನಿಮಗೆ ನಿಮಗೆ ಆ ಒಂದು ಪಾಪದ ಕೆಸನ್ನ ನಿಮಗೆ ದೂಡುವಾಗ ಸೈತನ ಹೇಳಬೇಕು ಸಹಿತನೇ ಇಂಥ ದಿನ ನಾನು ನೀರಿನ ಮುಡಿದುಕೊಂಡು ನನ್ನ ಪಾಪದ ಸ್ವಭಾವಕ್ಕೆ ನಾನು ದಪನ ಮಾಡಿದನೇ ಅಥವಾ ನನ್ನ ಪಾಪದ ಸ್ವಭಾವನ ಕ್ರೂಜಿಗೆ ಹಾಕಿದ್ದೇನೆ ಎಂಬುದಾಗಿ ನಿಮಗೆ ತಿಳಿಯುವಲಿಕ್ಕೆ ಎಲ್ಲಿಯಬೇಕು ಮತ್ತು ಸಹಿತನಿಗೆ ಹೇಳಬೇಕು ಸಹ ತಾನೇ ನನಗೆ ನನ್ನ ಪಾಪದ ಮೇಲೆ ನನ್ನ ಮೇಲೆ ನಿನಗೆ ಅಧಿಕವಲ್ಲ ಪುನಃ ನಾನು ಬಿಟ್ಟು ಬಂದ ಪಾಪವನ್ನು ಮಾಡಲಿಕ್ಕೆ ನನಗೆ ಪ್ರೇಮ ಅಧಿಕ ತನ ಪ್ರೇ ಕೆಲವರು ಕುಡಿಕಿತನದಿಂದ ಬಿಡಿರಬೇಕು ಇದೇ ಶೀಘ್ರ ಇವತ್ತು ಎಸ್ಕೃತ ನಂಬಿಕೆ ಇಟ್ಟಿದ್ದೀರಿ ನಿಮ್ಮ ಪಾಪ ಸಲಿಪಟ್ಟಿದ್ದೀರಿ ನೀವು ಕೆಲವು ದಿನ ಮಾತು ಕುಡಿಯಿದೆ ಬಿಟ್ಟು ಪುನಃ ಕುಡುಕಿತನ ಮಾಡುವುದೇ ನೀವು ಹೇಳಬೇಕು ಸೈತನ ಸೈತಾನನೇ ನಾನು ಈ ದಿನ ದ ನಾನು ತೆಗೆದುಕೊಳ್ಳುವಾಗ ನನ್ನ ಕುಡುಕಿತನ ಸ್ವಭಾವಕ್ಕೆ ನನ್ನ ವ್ಯಭಿಚಾರ ಪಾಪಕ್ಕೆ ನಾನು ಸತ್ತಿದ್ದೇನೆ ನೀಲಿಮುಳಿದ್ಕೊಂಡಿದ್ದೇನೆ ನಾನು ನನ್ನ ಸ್ವಭಾವವನ್ನು ಸುಲಭ ಇನ್ನೂ ನಾನು ಕುಡಿಯುವುದಿಲ್ಲ ನಾನು ಕುಡುಕಿತನಕ್ಕೆ ವ್ಯಭಿಚಾರಕ್ಕೆ ನನ್ನ ಸಂದ ದಾಸ ಯಾಕಂದರೆ ನನ್ನ ಸ್ವಭಾವವನ್ನು ಇಂಥ ದಿನ ನೀಲಿಮುಳಿದ ತಂದುಕೊಂಡ ಸುಲಭ ಹಾಕಿದೆ ಎಂಬುದು ತಿಳಿಬಿಳಿಕೆ ಇರುವುದಾದರೆ ಅದನ್ನು ಮಾತನಾಡೋದು ಮಾಡುವುದಾದರೆ ಪ್ರೇರೆ ಕುಡಿಕದ ದುರಾತ್ಮವಾಗಲಿ ವ್ಯಪ ದುರಾತ್ಮ ಯಾವ ಪಾಪ ದುರಾತ್ಮ ನಿಮ್ಮನ್ನು ಪಾಪದಲ್ಲಿ ಸಿಕ್ಕಿ ಸಿಕ್ಕಲಿಕ್ಕೆ ಪಾಪದಲ್ಲಿ ನಿಮಗೆ ಸೆರೆ ಇಡಲಿಕ್ಕೆ ಆಗುವುದಿಲ್ಲ ಅಷ್ಟು ನೀನ ದಿಕ್ಸ್ಥಾನದಲ್ಲಿ ಪಾವರು ಉಂಟು ಪ್ರೇ ಅದಕ್ಕೆ ನೀವು ಪರಲೋಕ ಹೋಗಬೇಕಾದರೆ ನಿತ್ಯ ಜೀವ ಸಿಗಬೇಕಾದರೆ ನೀತ ಜೀವ ಮಾಡಬೇಕಾದರೆ ಇದಕ್ಕೆ ನಂಬಿಕೆ ಇಟ್ಟವರು ಪ್ರತಿಯೊಬ್ಬರು ನೀಲಿ ಮುಳಿ ಅತಿ ಅಗತ್ಯ ಮುಂದೆ ಅಪ್ಪ ಫಲವನ್ನು ಹೇಳ್ತಾನೆ ಪ್ರೇ ಮತ್ತು ಎಲ್ಲಿ ನಮಗೆ ನೋಡ್ತೇವೆ ಸತ್ತವನ್ನು ಪಾಪದ ವಸ್ತು ಅಷ್ಟೇ ಆಗುತ್ತೆ ಪ್ರೇ ಪಾಪದಿಂದ ಪಾಪದ ಬಂದು ಎಲ್ಲ ಜನರೇಷನ್ ಟೆರಿಟೋರಿಯಲ್ ಎಮಿಲ್ ಎರ್ ವಿಗ್ರಹಾರಾಧನೆ ಎಲ್ಲ ಸಾಪದಿಂದ ಬಿಡುಗಡೆ ಬರಬೇಕಾದ್ರೆ ಅಪ್ಪ ಸತ್ತವನಿಗೆ ಮಾತಾಡಿದೆ ಆಗ ಹೇಗೆ ಸಾಗುತ್ತೆ ಇವತ್ತು ಯಶುಕ್ ನಂಬಿಕೆ ಇಟ್ಟವರು ನಂಬಿಕೆ ಮೂಲಕ ನಿಮ್ಮ ಸರೀರಾಜನ ಸ್ವಭಾವಕ್ಕೆ ನೀರಿನ ದೀಕ್ಷದ ಮೂಲಕ ಸತ್ತಿದ್ದರೆ ಮಾತ್ರವೇ ಆಗ ಎಲ್ಲ ಪಾಪದಿಂದ ಸಾಪದಿಂದ ಜನರೇಷನ್ ಟೆರಿಟೋರಿಯಲ್ ஃபெமிலியர் எல்லா வில்லா சாப்பிட்டு எல்லா மாட்டமன்ற சாப்பிட்டு பரிபூர்ண நம்புவதே ஏ நமக்கிய ಹಂಡ್ರೆಡ್ ಪರ್ಸೆಂಟ್ ಹೆಲಬಿಸಿ ತನಿಗೆ ಸಹಿತ ಇಂಥ ದಿನ ನಾನು ನಿನ್ನನ್ನು ಮುಳು ಅಂತ ಕೊಂಡಿದ್ದೇನೆ ನನ್ನ ಮೇಲೆ ಯಾವ ಸಾಪ ಅಧಿಕಾರ ಇಲ್ಲ ಯಾಕಂದರೆ ಪಾಪ ಸತ್ತವನು ಅಂದರೆ ನನ್ನ ನಂಬಿಕೆ ಮುಖಾಂತರ ನನ್ನ ಪೂರ್ವ ಸ್ವಭಾವಕ್ಕೆ ನಾನು ಸ್ವಲ್ಪ ಸತ್ತಿದ್ದೇನೆ ನೀರಿನ ಮುಳು ಕೊಂಡಿದ್ದೇನೆ ಎಂದು ಮಾತನಾಡುವಾಗ ಅದು ನಂಬುವಾಗ ಈ ವಾಕ್ಯತೆ ಸತ್ತವನು ಪಾಪದ ವಸ್ತಿಂದ ಬಿಡುಗಡೆ ಹೊಂದಿದ್ದಾನೆ ನಿಮ್ಮ ಪರಿಪೂರ್ಣ ಬಿಡುಗಡೆ ಬಂದು ಆ ನಿಮ್ಮ ಮೇಲೆ ಬಂದಿದೆ ಪ್ರಿಯರೇ ಎಂಟರಿಂದ ಹಣದ ವಾಕ್ಯದ ಓದ್ತಾನೆ ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನನ್ನೇ ಜೀವಿಸಿ ನಂಬುತ್ತೇವೆ ಪ್ರೇ ಯಾವಾಗ ನೀನು ಮೂಡಿ ತೀರಿಸ್ಬಿಡುತ್ತೋ ಆ ನಂಬಿಕೆ ಬರುತ್ತಿದೆ ನಿಮಗೆ ಇನ್ನು ನಾನು ಪಾಪ ಕೈ ನಾನು ಗುಲಾಮನಲ್ಲ ಯೇಸು ನಾನು ಜೀವಿಸ್ತೇನೆ ಹೊಸ ವ್ಯಕ್ತಿ ಜೀವಿಸ್ತೇನೆ ನಿಮಗೆ ನಂಬಿಕೆ ನಿಮಗೆ ಹುಟ್ಟು ಹುಟ್ಟು ಬರುತ್ತದೆ ಪ್ರೇ ಒಂಬತ್ತನೇ ವಾಕ್ಯದಲ್ಲಿ ಯಾಕೆಂದರೆ ಕ್ರಿಸ್ತನ ಸತ್ತ ಮೇಲೆ ಜೀವಿತ ಎದ್ದು ಬಂದದರಿಂದ ಆತ ಇನ್ನು ಮುಂದೆ ಸಾಯತಕ್ಕವನ್ನಲ್ಲ ಮರಣ ಇನ್ನು ಆತನು ಆಳು ನಮಗೆ ತಿಳಿದಿದೆ ಹೀಗೆ ಯೇಸು ಸತ್ತು ಪುನಃ ನಿಮಿತ್ತ ಪುನಃ ಸಾಯುವುದಿಲ್ಲ ಅದೇ ರೀತಿ ನಂಬುವುದರೆ ನಿಮ್ಮ ಮೇಲೆ ಪುನಃ ಆ ಮರಣದ ಆತ್ಮನು ಅಥವಾ ಸಾಪವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡಕ್ಕೆ ನಿಮಗೆ ಅಧಿಕಾರವಿಲ್ಲ ಯಾಕಂದ್ರೆ ನಿನ್ನ ಮುಳುಗಿ ದಿಕ್ಸ್ಥಾನದಲ್ಲಿ ಉಂಟು ಅದಕ್ಕೆ ನೀರಿನ ದೀಕ್ಷಣೆ ಅರ್ಥಭರಿತವಾಗಿ ವಾಕ್ಯವನ್ನು ಅರ್ಥ ಮಾಡಿಕೊಂಡು ನಂಬಿಕೆ ತಲುಕೊಂಡರೆ ಈ ನೀರಿನ ದೀಕ್ಷೆ ಎಲ್ಲ ಸಾಪದ ಬಿಡುವಾಗ್ತದೆ ಒಂದು ಕಡೆಯ ತನಕ ನೆನಪಿಟ್ಟಿರುತ್ತದೆ ನೀವು ಪಾಪಕ್ಕೆ ದಾಸರಾಗುವುದಿಲ್ಲ ನೀತ ಜೀವನ ಮಾಡಕ್ಕೆ ದೇವರು ನಿಮ್ಗೆ ಕೃಪೆಯನ್ನು ಕೊಡುತ್ತಾನೆ ಪವಿತ್ರ ಶಕ್ತಿಯು ನಿಮ್ಮಲ್ಲಿ ತುಂಬ ಪಡುತ್ತದೆ ಬರೆಯ ಹತ್ತು ಮತದ ವಾಕ್ಯಾನೆ ಆ ಅನ್ನದ ವಾಕ್ಯದಲ್ಲಿರುತ್ತದೆ ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು ದೇವರಿಗಾಗಿ ಜೀವಿಸ ಎಂದು ಎನಿಸಿಕೊಳ್ಳಿರಿ ಪ್ರತಿ ದಿನ ಪ್ರೇರಿ ನೀವು ಎನಿಸಿಕೊಳ್ಳಬೇಕು ನಾನು ನೀರಿನಲ್ಲಿ ಮುಳುಗಿಟ್ಟಿಸ್ತೀನಿ ತಂದುಕೊಂಡು ನಿಮಿತ್ತಾಗಿ ಪಾಪದ ಪಾಲಿಗೆ ನಾನು ಸತ್ತಿದ್ದೇನೆ ಮತ್ತು ದೇವರಿಗೋಸ್ಕರ ಜೀವಿಸ್ತೇನೆ ದಿನಾಲು ಈ ನೀರಿನ ದಿಕ್ಸನದ ದಿನಾಂಕ ಎಸವಿ ನಿಮ್ಮ ನೆನಪಿಟ್ಟುಕೊಂಡಿರಿ ನೀವು ಅರಿಕೆ ಮಾಡಿರಿ ನಿಮಗೆ ಪಾಪದ ಮೇಲೆ ಜಯ ಹೊಂದಬೇಕಾದರೆ ಹೇಳಬೇಕು ನಾನು ಇಂಥ ದಿನ ಇಂಥ ಇಸ್ಯೆ ನನ್ನ ಪಾಪದ ಪಾಲಿಗೆ ಸತ್ತಿದ್ದೇನೆ ನಂಬಿಕೆ ಮೂಲಕ ನೀಲಿಕೊಂಡ ನಿಮ್ಮದಾಗಿ ಈಗ ನಾನು ದೇವ್ರ ಜೀವಿಸ ಇದು ನೆನೆಸಿಕೊಂಡರೆ ಅಂಡರ್ ಪರ್ಸೆಂಟ್ ಪ್ರೇ ನಿಮಗೆ ನಾನು ಗ್ಯಾರಂಟಿ ಕೊಡುತ್ತೇನೆ ದೇವರ ವಾಕ್ಯ ಸತ್ಯವಾದೆ ಇದನ್ನು ನಂಬುತ್ತಿರೋ ಪ್ರೇ ಯಾವುದೇ ಪಾಪವು ನಿಮ್ಮ ಮೇಲೆ ದೊರೆತನ ಮಾಡೋದಿಲ್ಲ ಯಾವ ಸೈತ ಅನ್ನೇ ನಿಮ್ಮನ್ನು ಅಟ್ಯಾಕ್ ಮಾಡಿ ಹೋಗುವುದಿಲ್ಲ ಯಾಕಂದರೆ ನೀವು ನೀವು ಹೇಳಿತೀರಿ ನಾನು ಇಂಥ ದಿನ ಇಂಥಿ ನಂಬಿಕೆ ಮುಖಾಂತರ ನಾನು ಪಾಪದ ಸ್ವಭಾವವನ್ನು ಸತ್ತಿದ್ದೇನೆ ಅದು ದಪನ ಮಾಡಿದ್ದೇನೆ ಅದು ಕುಳಿದ ಇನ್ನು ಮುಂದೆ ನನ್ನ ಪಾಪಗೆ ದಾಸನಲ್ಲ ನಾನು ಯೇಸು ದಾಸನಾಗಿದ್ದೇನೆ ಯೇಸು ಕೃಷ್ಣನ ನಾನು ವಿಧನಾಗುತ್ತೇನೆ ಆವಾಗ ನಾನು ನೀತಿವಂತರ ಜೀವನಕ್ಕೆ ಅತಿ ಸುಲಭವಾಗುತ್ತೆ ದೇವರ ದಿನಾಲು ನಿಮ್ಮ ಮೇಲೆ ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಹದಿನಾಲ್ಕ ವಾಕ್ಯದಲ್ಲಿ ನೋಡ್ತೇವೆ ಯಾಕೆಂದರೆ ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು ನೀವು ಧರ್ಮಶಾಸ್ತ್ರಕ್ಕೆ ಅಧೀನಲ್ಲ ಕೃಪೆಗೆ ಪ್ರೇ ಪಾಪ ನೀವು ದೇವರಿಗೆ ಸಮರ್ಪಣೆ ಮಾಡಿಕೊಂಡರೆ ಪಾಪಕ್ಕೆ ಅದ ಸೈತನಿಗೆ ನಿಮ್ಮ ಮೇಲೆ ಸ್ವಲ್ಪವು ಅಧಿಕಾರವಿಲ್ಲ ಪ್ರೇ ಸೈತನು ನಿಮ್ಮ ಮೇಲೆ ಆಕ್ರಮಣ ಮಾಡಬಾರದು ಸೈತನ ಆಯುಧಗಳು ಪ್ರೇ ಸೋಲಿಸಲ್ಪಡಬೇಕಾದ್ರೆ ಒಂದೇ ಕಂಡೀಷನ್ ದಿನಾಲು ನಿಮ್ಮ ಸ್ವಲ್ಪ ಅಂಗಗಳನ್ನು ನೀತಿಯ ಕೃತ್ಯಗಳು ಮಾಡುವ ಸಾಧನಗಳನ್ನಾಗಿ ದೇವರಿಗೆ ಸಮರ್ಪಣೆ ಮಾಡಿಕೊಟ್ಟರೆ ಯಾವ ಪಾಪವು ಪ್ರೇ ಮೇಲೆ ಅಧಿಕಾರ ಯಾವ ಸೈತನ ಯಾವ ಆಗುದಾಗಳು ನಿಮ್ಮಲ್ಲಿ ಜಯ ಹೊಂದಿಲ್ಲ ಯಾವ ನಿಮ್ಮದು ಮಾತ್ರ ಸುಳ್ಳು ನಾಲಿಗಳು ಯಾವ ನಿಮ್ಮದು ಮಾತ್ರ ಸಾಪದ ನಾಲಿಗಳು ನಿಮ್ಮನ್ನು ನಿಮ್ಮನ್ನು ಬಾಧೆ ಮಾಡುವುದಿಲ್ಲ ಯಾಕಂದರೆ ಸೈತನ ಆಗಿದಾಗಳು ಅಲ್ಲಿ ಮುರುಳು ಪಡುತ್ತೇವೆ ಎಂದು ಯಾಕೆ ನೀವು ಧರ್ಮಶಾಸ್ತ್ರದಲ್ಲ ಕೃಪೆಗೆ ಅದನ್ನು ಅದರಿಂದ ಹಾಗಾದರೇನು ಧರ್ಮ ಧರ್ಮಾಸ್ತ್ರ ಕೃಪ ಕೃಪಾದ ನಾವು ಪಾಪ ಮಾಡಬಹುದು ಎಂದಿಗೂ ಮಾಡಬಹುದು ಕೃಪೆ ಎಂದರೆ ಎಷ್ಟು ಸಲ ಪಾಪ ಮಾಡಿದರೂ ಮಾಡಿದ್ರು ಅದೇ ಕೃಪೆ ನೀವು ದಿನಲ್ಲೂ ಪಾಪವನ್ನು ಮಾಡಬಾರದು ಎಂಬುದಕ್ಕೆ ಯಾಕೆ ಅಂದರೆ ಅದನ್ನ ಬಗ್ಗೆ ಅತಿ ಸ್ಪಷ್ಟ ಕೇಳಿರ್ಬೋದ್ರೆ ನೀವು ಯಾವನಿಗೆ ದಾಸರಂತೆ ವಿವಿಧರಾಗಿದ್ದು ನಿಮ್ಮನ್ನು ಒಪ್ಪಿಸ್ಕೊಡುತ್ತರೋ ಆ ಯಜಮಾನಿಗೆ ದಾಸರಾಗಿರುವ ನಿಮ್ಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸರಾದರೆ ಮರಣ ಫಲ ನಂಬಿಕೆ ಎಂಬ ವಿಧ ದಾಸರದೆ ನೀತಿಯ ಫಲ ಅತಿ ಬರೀ ನೀವು ಯಾವುದಕ್ಕೆ ಬರೀ ಪಾಪಕ್ಕೆ ದ ಯಜಮಾನ ಸೈಕನ ಆಗಿದ್ದಾನೆ ವಿಧೇಯತೆ ಯಜಮಾನ ಯೇಸು ಕ್ರಿಸ್ತನು ಆಗಿದ್ದಾನೆ ಬರೀ ಈಗ ನಿಮ್ಮ ಮುಂದೆ ಚಾಯ್ಸ್ ಇಲ್ಲಿ ಅಪ್ಪ ಬರ್ತೇನೆ ನೀವು ಯಾವುದಕ್ಕೆ ಯಾವನಿಗೆ ದಾಸರಂತೆ ವಿಧರಾಗಿರ್ ಎಂದು ನಿಮ್ಮನ್ನು ಒಪ್ಪಿಸ್ಕೊಡಿಯುತ್ತಿರೋ ಆ ಯಜಮಾನನಿಗೆ ದಾಸರಾಗಿದ್ದ ನಿಮಗೆ ಗೊತ್ತಿಲ್ಲವೋ ಪಾಪಕ್ಕೆ ದಾಸ ಮರಬಾರ್ದು ನೀವು ಇಚ್ಛೆಯಿಂದ ಪುನಃ ಪುನಃ ಪಾಪಕ್ಕೆ ದಾಸರಾದರೆ ನಿಮ್ಮ ಮೇಲೆ ಮರಣ ಬರ್ತದೆ ಮರಣ ಹೇಗೆ ಆದ ಮನು ಇವಳು ಪಾಪ ಮಾಡಿದ ಕೂಡಲೇ ಅವರಿಗೆ ಕಷ್ಟ ರೋಗ ವ್ಯಾಧಿ ಸಾಪ ಚಿಂತೆ ಎಲ್ಲ ಬರ್ತದೆ ಅದೇ ರೀತಿಯಲ್ಲಿ ಆ ಮರಣ ಬರ್ತಾರೆ ಮತ್ತು ಪ್ರ ನಿಮ್ಮ ಆತ್ಮದಲ್ಲಿ ಮರಣ ನಿಮ್ಮ ಆತ್ಮದಲ್ಲಿ ದೇವರ ಪ್ರಸನ್ನತೆ ದೇವರ ಆತ್ಮ ಅಭಿಷೇಕವನ್ನು ಕಳೆದುಕೊಳ್ಳುತ್ತೀರಿ ನಿಮಗೆ ಚಿಂತೆ ಬೇಸರ ನಿರಾಶೆ ಜಿಗುಪ್ಸೆ ಎಲ್ಲ ನಿಮ್ಮ ಒಳಗೆ ಬರುತ್ತವೆ ಆನಂತರ ಪ್ರಿಯ ಆ ಪಾಪಕ್ಕೆ ನಿಮಗೆ ದೇವರ ಶಿಕ್ಷೆಗಳು ಬರ್ತವೆ ಯಾಕಂದರೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಿ ನೀರಿನ ಮುಳಿದಿತ್ತು ತಂದುಕೊಂಡು ನೀವು ಗೊತ್ತಿದ್ದು ಪಾಪ ಮಾಡಿ ನಿಮ್ತವೆ ದೇವ್ರ ಪ್ರೀತಿ ಸ್ವರೂಪನ ಅದು ನಿಮ್ತವೆ ನೀವು ನರಕಕ್ಕೆ ಹೋಗಬಾರ್ದು ನಿಮಗೆ ನಿಮಗೆ ಪಾಪಗಳ ಶಿಕ್ಷೆಗೆ ಬರ್ತವೆ ಪಾಪಗಳ ಕಷ್ಟಗಳು ಬರ್ತವೆ ಸಹಿತ ಅಟ್ಯಾಕ್ ಮಾಡಲಿ ದೇವರು ಅನುಮತಿ ಕೊಡುತ್ತಾನೆ ಅದು ಬರುವಾಗ ಪ್ರಿಯರೇ ಕಷ್ಟ ಮೇಲೆ ಕಷ್ಟ ಸೋದ ಮೇಲೆ ಸೋದನೆ ಬರುವಾಗ ನಿಮಗೆ ಅದರಿಂದ ಬಿಡುಗಡೆ ಮಾಡಲಿಕ್ಕೆ ನೀವು ಪಾಪಗೆ ಪಶ್ಚಾತ ಪಡುತ್ತಿರೋ ಹೌದು ನಾನು ಇಂಥ ದಿನ ಇಂಥ ಇಸುವಲ್ಲಿ ನಾನು ನೀರಿನ ನಿಂತುಕೊಂಡಿದ್ದೇನೆ ನಾನು ದೇವರಿಗೆ ಪ್ರಾಮಿಸ್ ಮಾಡಿದ್ದೇನೆ ದೇವರ ಮುಂದೆ ನಾನು ಪ್ರತಿಜ್ಞೆ ಮಾಡಿದ್ದೇನೆ ದೇವರ ಸೇವಕರು ಇದ್ರಲ್ಲಿ ಸಭೆ ಇದರಲ್ಲಿ ಸಹ ನೀವು ಪ್ರತಿಜ್ಞೆ ಮಾಡಿದೆ ಏನೆಂದರೆ ನಾನು ಈ ದಿನ ನನ್ನ ಪಾಪದ ಬಗ್ಗೆ ನಾನು ಸಾಯುತ್ತೇನೆ ನೀನು ಉಳಿತುಕೊಂಡ್ರೆ ಮತ್ತು ನಾನು ಹೊಸ ವ್ಯಕ್ತಿಯಾಗಿ ಜೀವಿಸ್ತೇನೆ ಜೀವನ ಮಾಡ್ತೀನಿ ನೀವು ಪ್ರತಿಜ್ಞೆ ಮಾಡಿದ ಪ್ರಕಾರ ದೇವರ ಸೇವಕರು ನಿಮಗೆ ಕೊಟ್ಟಿದ್ದಾರೆ ಅದು ಆ ಪ್ರತಿದಿನ ನೆನಪಿ ತಂದು ಪಾಪಕ್ಕೆ ಪಚತ ಪಡೆಯುತ್ತಿರು ದೇವ ಇನ್ನು ಮುಂದೆ ನನ್ನ ಪಾಪದ ಬಿಟ್ಟು ಬಿಡುತ್ತೇನೆ ಇನ್ನು ನನಗೆ ಜೀವನ ಮಾಡುತ್ತಿದ್ದ ಆಗ ನಿಮ್ಮ ಎಲ್ಲ ಕಷ್ಟಗಳು ಎಲ್ಲ ಸಾಪಗಳು ಎಲ್ಲ ರೋಗರು ಗುಣ ಮಾಡುತ್ತಾನೆ ನಿಮಗೆ ಆಷಧ ಕೊಡುತ್ತಾನೆ ಪ್ರಾತೃತ್ವ ಕೊಡುತ್ತಾನೆ ಮತ್ತು ನಿತ್ಯ ಜೀವನ ಕೊಡುತ್ತಾನೆ ಒಂದು ವೇಳೆ ಪ್ರೇ ನಿಮ್ಮ ಕಠಿಣ ಮಾಡಿಕೊಂಡು ಕ್ರಿಸ್ತನ ಸಭೆ ಬಿಟ್ಟುಕೊಂಡು ಕ್ರಿಸ್ತನ ಬಿಟ್ಟು ಪುನಃ ನೀವು ಬಿಟ್ಟು ಬಂದ ಪಾಪವನ್ನು ಮಾಡುವುದಾರೆ ಕಡೆಗೆ ನಿತ್ಯ ಜೀವ ಸಹ ಕಳೆದುಕೊಳ್ಳುತ್ತೀರಿ ಅದಕ್ಕೆ ಅಪ್ಪ ನಂಬಿಕೆ ಎಂಬ ವಿಧಿಯತ್ವಕ್ಕೆ ದಾಸರಾದ ನೀತಿಯ ಫಲ ಮೊದಲು ನಂಬಿಕೆ ಇದೆ ನೀವು ವಿಧರಾಗಬೇಕಾದರೆ ಮೊದಲು ನಂಬಬೇಕು ಯೇಸು ಕೃಷ್ಣ ಒಬ್ಬನೇ ನನ್ನ ಪಾಪಕ್ಕೆ ಶ್ರಮ ಕೊಡೋ ಆತ ರಕ್ತ ಕೊಟ್ಟಿದ್ದೇನೆ ಆ ರಕ್ತದಲ್ಲಿ ನಮ್ಮ ಪಾಪ ತೊಳೆದುಕೊಂಡಿದ್ದೀರಿ ಆ ನಂಬಿಕೆ ನೀನು ನಮ್ಮ ದೀಸ ಆ ನಂಬಿಕೆಯಿಂದ ಪ್ರತಿಯೊಂದರ ವಾಕ್ಯಕ್ಕೆ ವಿಧೇಯತೆಗೆ ನೀವು ದಾಸರಾದರೆ ಮಾತ್ರವೇ ದಿನೇ ದಿನೇ ನೀವು ನೀತಿವಂತರಾಗ್ತೀರಿ ನಿಮ್ಮ ನೀತಿಯು ಅಭಿವೃದ್ಧಿ ನೀತಿಯ ಫಲಗಳು ಅದು ನೀತಿವಂತನನ್ನು ದೇವರ ಆಶೀರ್ವಾದ ಮಾಡ್ತಾನೆ ನೀತಿವಂತದವರು ಎಂದಿಗೂ ಆಶೀರ್ವಗೊಳಿಸುವುದಿಲ್ಲ ನೀತಿವಂತನನ್ನು ಬರಗಾಲದ ಅವನಿಗೆ ಕೊರತೆ ಇರುವುದಿಲ್ಲ ನೀತಿವಂತನ ಪ್ರಾರ್ಥನೆ ಕ್ರೀ ಕೊಡ್ತಾನೆ ನೀತಿವಂತನ ಅತ್ಯ ಬಹು ಬಲವಾಗಿದೆ ನೀತಿವಂತನನ್ನು ಆಶೀರ್ವದಿಸ್ತಾನೆ ನೀತಿವಂತನ ದೇವರ ದೈವ ದೊಡ್ಡ ಗುರಾನಂತೆ ಯಾವಾಗಲೂ ದೇವರ ದಯವಿ ದೊಡ್ಡ ಗುರು ನಿಮ್ಮನ್ನು ಆವರಿಸಿಕೊಂಡು ನಿಮ್ಮನ್ನು ಕಾಪಾಡುತ್ತದೆ ಹಾಗಾದ್ರೆ ಪ್ರೇ ಇವತ್ತು ನೀವು ನೀರು ತೊಂದರೆ ಆಗ ಜೀವನ ಮಾಡಬೇಕಾದ್ರೆ ಮೊತ್ತ ಮೊದಲು ಇಸ್ಕು ನಂಬಕ್ಕೆ ಇಡಬೇಕು ಎಣ್ಣೆ ನೀರ್ ಮುಳುಗಿ ದಿಸ್ತಕ್ಕಂಥ ಇವಾಗ ಮೂರನೇದಾಗಿ ನೀರ್ ಮುಳುಗಿ ದಿಸ್ತಕೊಂಡ ದಿನಾಂಕ ಈ ಸೇವೆ ದಿನಾಳು ನೆನಪೇ ತಂದು ನಾಲ್ಕನೇದಾಗಿ ದಿನ ಸರಿಯಾದ ಅಂಗಾಂಗನ್ನು ನೀತಿ ಕೆಲಸ ಮಾಡೋ ಸಾಧನ ಸಮರ್ಪಣೆ ಮಾಡಬೇಕು ಅಗತ್ಯದಿಂದಾಗಿ ನಂಬಿ ಕಿಂಬ ದಾಸ ಆಗಬೇಕು ಈ ಅಗತ್ಯ ಸಂಗೀತ ಮಾಡುವುದರ ನೀವು ನೀತವಂತರಾಗ್ತೀರಿ ನೀತವಂತ ಜೀವಿಸ್ತೀರಿ ನೀತವಂತಿಕ ಫಲ ಆಶೀರ್ವಾದ ನೀತಿವಂತಿಕ ಫಲ ಪ್ರಾರ್ಥನೆ ಉತ್ತರವು ನೀತಿ ಫಲ ಎಲ್ಲ ಬಿಡುಗಡೆ ಮತ್ತು ನೀತಿವಂತಿಗೆ ದೇವರ ದಯು ದೊಡ್ಡ ಗುರ ನಿಮ್ಮನ್ನು ಆವರಿಸಿಕೊಳ್ತೇನೆ ದೇವರ ಕೊಡ್ತಾನೆ ನಮ್ಮ ಸ್ತೋತ್ರ ಈ ಸಂಗತಿ ನಿಮ್ಮ ದೇವರು ನಿಮ್ಮ ಅಭಿವೃದ್ಧಿ ತಿಳಿಸಿರಿ ಪ್ರಾರ್ಥನೆ ಮಾಡೋಣ ಪರೋಗ್ರಹ ಸಂದೇ ದೇವರೇ ಯಶ್ಕೃತ ನಮ್ಮ ಸ್ತೋತ್ರ ದೇವರನ್ನು ಕೊಂಡಾಡ್ತೇನೆ ಈ ವಾಕ್ಯದ ಮುಖಾಂತರ ನಿನ್ನ ಮಾತನಾಡಿದಿ ಒಬ್ಬ ವ್ಯಕ್ತಿಯು ಹೇಗೆ ನೀತಿವಂತ ನನಗೆ ಜೀವಿಸುದು ಎಂಬುದಾಗಿ ದೇವ ವಾಕ್ಯಕ್ಕೆ ಪ್ರತಿಯೊಬ್ಬರಿಗೆ ನನ್ನ ಕೃಪೆಯನ್ನು ಕೊಡಿದೆವ ನಾ ಈ ವಾಕ್ಯಗಳು ಪ್ರತಿಯೊಬ್ಬರು ಇದೇವಾ ಯೇಸು ಕ್ರಿಸ್ತನ ನಬಿಗಿಟ್ಟುಕೊಂಡು ನೀಡ್ಲಿ ಮುಳುಗಿದ ಕಡೆ ತನಕ ಆ ನೀತಿವಂತರ ಜೀವಕ್ಕೆ ಕೃಪೆ ಕೊಡು ಒಂದು ನೀತಿವಂತರ ಮೇಲೆ ನನ್ನ ಆಶೀರ್ವಾದವನ್ನು ಬರ್ತಾನೆ ನೀತಿವಂತ ಮೇಲೆ ದೈಹು ದುಡ್ಡು ಗುರು ಕಾಪಾಡಿಕೊಳ್ಳಬೇಕು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನು